ನಮಸ್ಕಾರ ಸ್ನೇಹಿತರೆ, ಈ ಬೆಳಗಿನ ಜಾವ ಗ್ರೀನ್ ಟೀ ಯಾತ್ರೆ ಮಾಡ್ಕೋಬೇಕು ಅಂತ. ಗ್ರೀನ್ ಟೀ, ಅದಕ್ಕೆ ಆ ಗ್ರೀನ್ ಟೀಯಲ್ಲಿ ಏನೇನು ಹಾಕಬೇಕು ಅಂತ ನೋಡಿ. ಇದು ನುಗ್ಗೆ ಸೊಪ್ಪು ವಿತ್ ತುಳಸಿ ಎರಡು ಇದೆ. ನುಗ್ಗೆ ಸೊಪ್ಪು ತುಳಸಿ ಎರಡು ಇದೆ. ಇದು ಒಣಗಿಸಿ ಪೌಡ್ರ್ ಮಾಡ್ಕೊಂಡಿದ್ವಿ. ಮತ್ತು ದಾಸವಾಳ ಹೂವು ದೇವರಿಗೆ ಹಾಕಿ ಅದನ್ನು ಒಣಗಿಸಿ ಅದಿಟ್ಕೊಂಡು, ಬಿಳಿ ಮತ್ತು ರೆಡ್ ದಾಸವಾಳ ಹೂವು ಮತ್ತು ವಿಳ್ಯದೆಲೆ, ವಿಳ್ಯದೆಲೆ ಸಹ ಒಣಗಿಸಿ ಇಟ್ಕೊಂಡಿದ್ವಿ. ನಿಂಬೆಹಣ್ಣು ಮತ್ತು ಒಂದು ಪಾತ್ರೆ ಎತ್ಕೊಂಡು, ಆ ಪಾತ್ರೆಗೆ ಮನೆಯಲ್ಲಿ ಎಷ್ಟು ಜನ ಇದೆ ಅಷ್ಟು ಕಪ್ ನೀರು ಹಾಕಿ, ಒಂದಷ್ಟು ನುಗ್ಗೆ ಸೊಪ್ಪು, ಒಣಗಿದ ನುಗ್ಗೆ ಸೊಪ್ಪು ಮತ್ತು ಪ್ಲಸ್ ತುಳಸಿ, ಒಂದು ಎರಡು ಮೂರು ಹೂವು ಬಿಳಿದೆಲ್ಲ, ಒಂದಿಷ್ಟು ಒಂದು ಎಲೆ ಅಷ್ಟು ವಿಳ್ಯದೆಲೆ ಹಾಕಿ, ಮತ್ತು ಪುದೀನ ಹಾಕಿ ನೀರಾಕಿ ಕುದಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಕುದಿನಂದ್ರೆ ನಂತರ ಚೆನ್ನಾಗಿ ಕುದಿಸಿ ಅದು ಈ ಥರ ನೊರೆ ಬರಬೇಕು. ಬೇರೆ ನೊರೆ ಬಂದಾಗ ಆಗಲ್ಲ, ಈ ಥರ ನೊರೆ ಬರಬೇಕು. ಅದೇ ಈ ಸ್ವಲ್ಪ ಚೆನ್ನಾಗಿ ಬೇಯ್ತದೆ ಅಂತ. ಇದನ್ನು ಬೆಂದ ಮೇಲೆ ಚೆನ್ನಾಗಿ, ಆಗ ನಾವು ತಕ್ಷಣ ಅದಕ್ಕೆ ಬೇರೆ ಏನು ಹಾಕಬಾರ್ದು. ಒಂದು ಚೆನ್ನಾಗಿ ಬೆಂದಮೇಲೆ ಒಂದು ತಟ್ಟೆಯನ್ನು ಮುಚ್ಚಬೇಕು, ಸ್ಟವ್ ಆಫ್ ಮಾಡಬೇಕು. ಒಂದು 10-15 ನಿಮಿಷ ಚೆನ್ನಾಗಿ ಬೆಂದ ಮೇಲೆ, ಅಂದರೆ ಬೇಯಿಸಿದ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಬೇಕದೆ. ಕಾರಣ ನಾವು ಹಾಕಿರ್ತಕ್ಕಂತಹ ಎಲ್ಲ ಇನ್ಗ್ರೀಡಿಯೆಂಟ್ಸು ಆವಿ ಮುಖಾಂತರ ಹೋಗಬಾರ್ದು. ಅದು ಎಲ್ಲ ನಾವು ಹಾಕಿರ್ತಕ್ಕಂಥ ಎಲೆಯಲ್ಲೆಲ್ಲ ಎಲೆ ತಟಸ್ ನಿಂತ್ಕೊತದೆ. ನಿಂತ್ಕೊಂಡ ಮೇಲೆ ಇದೊಂದು 5 ನಿಮಿಷ ಬಿಡಬೇಕು. ನೆಕ್ಸ್ಟು ಆ ತಟ್ಟೆ ಓರೆ ಮಾಡಿದಾಗ ಅಲ್ಲೇ ಅದಕ್ಕೆ ಅಂಟ್ಕೊಂಡಿರ್ತದೆ ನೀರು, ಅದು ವೇಸ್ಟ್ ಮಾಡಬಾರ್ದು, ಅದಕ್ಕೆ ಹಾಕಬೇಕು. ಅದಕ್ಕೆ ನಂತರ ಇದು ನಿಂಬೆಹಣ್ಣು ರಸನ ಹಾಕಿ, ಮತ್ತು ಜೇನುತುಪ್ಪ ಹಾಕಿ, ಎಷ್ಟು ಬೇಕೋ ಅಷ್ಟು ನಿಮ್ಮ ಟೇಸ್ಟ್ ತಕ್ಕಟ್ಟಿಗೆ ಜೇನುತುಪ್ಪ ಹಾಕಬೇಕು. ಜೇನುತುಪ್ಪ ನಿಮ್ಗೆ ಎಷ್ಟು ಬೇಕೋ ಜೇನುತುಪ್ಪ ಹಾಕ್ಕೊಳ್ಳಿ, ಅಥವಾ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಜೊತೆಯಲ್ಲಿ ಸ್ವಲ್ಪ ಜೇನುತುಪ್ಪನ ಹಾಕ್ಕೋಬೋದು, ಯಾಕಂದರೆ ಇದು ಸಿಕ್ಕಲ್ಲ ಜೇನುತುಪ್ಪ. ಸ್ವಲ್ಪ ಲಿಟ್ಲ್ ಬಿಟ್ ಹಾಕ್ಕೊಂಡು ಬೆಲ್ಲ ಹಾಕಿ ಅದರ ಮೇಲೆ ಇದು ಹಾಕ್ಕೊಂಡ್ರೆ, ಮತ್ತು ಏನು ಮಾಡಬೇಕಂದ್ರೆ ಈ ಕರಿಮೆಣಸಿನ ಪುಡಿ ಒಂದು 5-6 ಇಟ್ಕೊಂಡು, ಕರಿಮೆಣಸು ಅದನ್ನು ಪುಡಿ ಮಾಡಿ ಇದಕ್ಕೆ ಹಾಕಿ ಸೋದಿಸ್ಕೊಂಡು ಇದನ್ನು ಮನೆಗೆ ಎಷ್ಟನ್ನು ಇದು ಮಾಡಿಕೊಂಡು ಕುಡಿಯಬೇಕು. ಅದು ಎಷ್ಟು ರುಚಿ ಅಂದರೆ ಅಷ್ಟು ರುಚಿ ಆಗುತ್ತೆ. ನಿಂಬೆಯನ್ನು ಜಾಸ್ತಿ ಹಾಕಬಾರ್ದು, ಕಡಿಮೆ ಹಾಕಬಾರ್ದು. ಒಂದಿನ ಕೆಟ್ಟುತ್ತೆ, ಮತ್ತು ಇನ್ನೊಂದು ದಿನ ಸರಿ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಆಗೋದು ಕಷ್ಟ, ಕಡಿಮೆ ಕಷ್ಟ ನೋಡಿಕೊಂಡು ನಿಂಬೆಯನ್ನು ಹಾಕಿ ಇದಕ್ಕೆ ಹಾಕಿಬಿಟ್ಟು ಹಿಂಡಿಬಿಟ್ಟು ಕಲಿಸಿ ಅದನ್ನು ಸೇವನೆ ಮಾಡ್ತಾ ಬಂದು ಆರೋಗ್ಯ. ಕಾರಣ ನೋಡಿ, ಇದರಲ್ಲಿ ತುಳಸಿ ಮತ್ತು ನುಗ್ಗೆ ಸೊಪ್ಪಿದೆ. ಇದರಲ್ಲಿ ರಿಚ್ ಇನ್ ಕ್ಯಾಲ್ಸಿಯಂ, ರಿಚ್ ಇನ್ ಎಫಿ, ರಿಚ್ ಇನ್ ಮಿನರಲ್ಸ್ ಎಲ್ಲ ಇದೆ. ಈ ತುಳಸಿ ಸೇವನೆಯಿಂದ ನಮಗೆ ಹಾರ್ಟ್ಗಳೇನು ಪ್ರತಿಯೊಂದು ಒಳ್ಳೆಯದು. ವಿಳ್ಯದೆಲೆ ಕ್ಯಾನ್ಸರ್ ಕ್ಯೂರ್ ಮಾಡ್ತದೆ, ಕ್ಯಾನ್ಸರನ್ನು ಕ್ಯೂರ್ ಮಾಡ್ತದೆ, ಮತ್ತು ಟ್ಯಾನ್ಸಿಲ್ಗೆ ಪ್ರತಿಯೊಂದಕ್ಕೂ ವಿಳ್ಯದೆಲೆ ಇದಾಗುತ್ತೆ. ಮತ್ತು ಈ ಬಿಳಿ ದಾಸವಾಳ ಬಂದು ಹೆಣ್ಮಕ್ಕಳಿಗೆ ಬಿಳಿ ಮುಟ್ಟಕ್ಕೆ ಹೋಗುತ್ತೆ. ಇದು ಬಂದು ರೆಡ್ ಬಂದು ನಮ್ಮ ಹಾರ್ಟ್ಗೆ ಶಕ್ತಿ ನೀಡುವಂತಹ ಶಕ್ತಿ ಇದರಲ್ಲಿದೆ. ಮತ್ತು ಕರಿಮೆಣಸು ಅದು ಅತಿ ಉಷ್ಣವನ್ನು ಕಡಿಮೆ ಮಾಡುತ್ತೆ, ಮತ್ತು ಶೀತವನ್ನು ಇದಾಗ್ತದೆ. ನಿಂಬೆ ರಸ ಸಿಟ್ರಸ್ ಅಂದರೆ ಇದರಲ್ಲಿ ಕ್ಯಾಲ್ಸಿಯಂ ಇರ್ತದೆ ಇದರಲ್ಲಿ. ಇದೆಲ್ಲ ಸೇರಿ ನಾವು ಇದನ್ನು ಸೇವನೆ ಮಾಡೋದ್ರಿಂದ ನಮಗೆ ಅತಿ ಹೆಚ್ಚು
ವಿಟಮಿನ್ಸು ಮಿನರಲ್ಸು ಎಲ್ಲ ಸಿಗುತ್ತೆ. ಈ ಗ್ರೀನ್ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಯಾವ ಟೀನೂ ಬೇಕಾಗಿಲ್ಲ. ಆಟೋಮೆಟಿಕಾಗಿ ನಾವು ಭಾರವನ್ನು ಕಡಿಮೆ ಆಗ್ತೀವಿ, ಚಳಿ ಜ್ವರಲ್ಲ, ಚಳಿ ಬರಲ್ಲ, ಜ್ವರ ಬರಲ್ಲ, ಬಿ ಪಿ ಶುಗರು ಎಲ್ಲ ಇದರಲ್ಲಿ ಹೋಗುತ್ತೆ ಸ್ನೇಹಿತರೆ. ಇಂತಹ ಗ್ರೀನ್ ಟೀ ಕುಡಿಬೇಕು. ಯಾವುದೋ ರೆಡಿಮೇಡ್ ಪಟ್ಟಣಗಳಲ್ಲಿ ಮಾಡಿರ್ತಕ್ಕಂಥದ್ದು ರೆಕಮೆಂಡ್ ಮಾಡಿ ಅದಕ್ಕೆ ಇನ್ನೊಂದು ಕಾಯಿಲೆ ಬಂದು ಆಮೇಲೆ ಇದಾಗುತ್ತೆ. ಇದು ನಮ್ಮ ನ್ಯಾಚುರಲ್. ಪ್ರತಿ ದಿವಸ ನುಗ್ಗೆ ಸೊಪ್ಪು ಸೇವನೆ ಮಾಡಬೇಕಂದ್ರೆ ಈ ಥರ ಮಾಡ್ಕೊಂಡು ಕುಡ್ತಾ ಬಂದರೆ ಎಲ್ರಿಗೂ ಅದರಲ್ಲಿ ಅಂಶ ಸಿಗುತ್ತೆ, ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಹೋಗಲಿ, ಎಲ್ರಿಗೂ ಮುಟ್ಲಿ. ನಮಸ್ಕಾರ.